Hello, ellarigu namaskara. Nan hesaru Pratibha. Nan ivaga nimge front post double crochet heg madodu anta helikortini. So idakke nimge as usual neevu first starting alli illi slip knot hakkondu chains hakkobeku. Adadmele nanu ondu row illi double crochet madidini. So nimge akasma double crochet heg madbeku anta gottilla anta helidre description box alli nodi nannadu nan video madiro link adrallide. So adu nodi kalibodu neevu. So usually the front post double crochet ee double crochet aadmele next layer alli aa front post double crochet maartare so adike naan illi munchene double crochet haakittukondidini so banni norana ee front post double crochet hege maadodu anta so ee riti one line aadmele so next line alli naanu front post double crochet maartta idini so idike em maadbeku andre neevu double crochet hege maartiro hagene but solpa variation irutte ashte idu first ಈ ತರ ದಾರನ ಸುತ್ತಕೋಬೇಕು ಸುತ್ತಕೊಂಡಿದಾದ್ಮೇಲೆ ನಾವು ಯೂಶಲಿ ಏನು ಮಾಡ್ತೀವಿ ಡಬಲ್ ಪೋಸ್ಟ್ ಸಾರಿ ಡಬಲ್ ಕ್ರೋಷಿಯನಲ್ಲಿ ಈ ಸ್ಟಿಚ್ ಇದೆಯಲ್ಲ ಈ ಸ್ಟಿಚ್ ಒಳಗಡೆ ಈ ರೀತಿ ಹೋಗಿ ನಾವು ಡಬಲ್ ಕ್ರೋಷಿಯ ಮಾಡ್ತೀವಿ ಬಟ್ ನಾವು ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಡಬಲ್ ಕ್ರೋಷಿ ಸ್ಟಿಚ್ ಇದೆಯಲ್ಲ ಸೊ ಈ ಸ್ಟಿಚ್ಚಲ್ಲಿ ನಾವು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಷಿಯ ಮಾಡಬೇಕು ಸೊ ಈ ಸ್ಟಿಚ್ಚಿಂದ ಹುಕ್ನ ಹಿಂದೆ ತೊಗೊಂಡು ಈ ರೀತಿ ಆಮೇಲೆ ಇಲ್ಲಿ ಥ್ರೆಡ್ನ ಸುತ್ತಕೊಂಡು ಇದರಿಂದ ಆಚೆಗೆ ತೊಗೊಂಡು ಬರಬೇಕು ಸೊ ಆಮೇಲೆ ನಿಮಗಿಲ್ಲಿ ಮೂರು ಲೂಪ್ ಇರುತ್ತೆ ಕ್ರೋಷೆಟ್ ಹೂಕ್ ಮೇಲೆ ಸೊ ಆ್ಯಸ್ ಯೂಶ್ವಲ್ ನೀವು ಡಬಲ್ ಕ್ರೋಷೆಟಲ್ಲಿ ಹೇಗೆ ಮಾಡ್ತೀರಾ ಫಸ್ಟ್ ದಾರ ಸುತ್ತಕೊಂಡು ಫಸ್ಟ್ ಎರಡು ಲೂಪ್ಗಳಿಂದ ಹೊರಗಡೆ ಬರ್ತೀರಾ ಮತ್ತು ಇನ್ನೊಮ್ಮೆ ದಾರ ಸುತ್ತಕೊಂಡು ಬಾಕಿ ಎರಡು ದಾರಗಳಿಂದ ಹೊರಗಡೆ ಬರ್ತೀರಾ ಸೊ ಇದು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಷೆ ಸೊ ತುಂಬ ಸುಲಭ ಇದು ಸೊ ಡಬಲ್ ಕ್ರೋಷೆ ಹೇಗೆ ಮಾಡ್ತೀರೋ ಅದು ಫಸ್ಟು ಕಲ್ತ್ಕೊಂಬಿಟ್ರೆ ನೀವು ಈ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಷೆ ತುಂಬ ಈಸಿ ಆಗುತ್ತೆ ಸೊ ನಾನು ಇನ್ನೊಂದ್ಸತಿ ಹೇಳ್ಕೊಡ್ತೀನಿ ನಿಮಗೆ ಹೇಗೆ ಮಾಡಬೇಕು ಅಂತ ಸೊ ಫಸ್ಟ್ ಈ ಥರ ದಾರ ಸುತ್ತಕೊಂಡು ಸೊ ನೆಕ್ಸ್ಟ್ ಸ್ಟಿಚ್ ಇಲ್ಲಿದೆ ಸೊ ಈ ಸ್ಟಿಚ್ಚಲ್ಲಿ ಹೋಗೋ ಬದಲಾಗಿ ನೀವೇನು ಮಾಡಬೇಕು ಇಲ್ಲಿ ಡಬಲ್ ಕ್ರೋಷೆ ಕಾಣ್ತಿದೆಯಲ್ಲ ಸೊ ನೀವು ಇದರಿಂದ ಹೋಗ್ಬೇಕು ಹಿಂಗೆ ಇದರಿಂದ ಹೋಗ್ಬಿಟ್ಟು ಈ ರೀತಿ ದಾರನ ಸುತ್ತಕೊಂಡು ಈ ಫ್ರಂಟ್ ಕೋಸ್ಟ್ ಫ್ರಂಟ್ ಸಾರಿ ಇದು ಮುಂದಕ್ಕೆ ಬರುತ್ತಲ್ವ ಸೊ ಅದಕ್ಕೆ ಇದನ್ನು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಷೆ ಅಂತಾರೆ ಸೊ ಇದನ್ನು ಮುಂದೆ ಹಾಕಿ ನಾವು ದಾರನ ಹಿಂಗಿಂದೆ ತೊಗೊಂಡ್ರೆ ಸೊ ಅದು ಮುಂದಕ್ಕೆ ಬರುತ್ತೆ ಸ್ಟಿಚ್ ಸೊ ಆಮೇಲೆ ತ್ರೀ ಲೂಪ್ಸ್ ಇದೆ ಇಲ್ಲಿ ಸೊ ಆ್ಯಸ್ ಯೂಶ್ವಲ್ ನಾವೇನು ಮಾಡಬೇಕು ದಾರನ ಸುತ್ತಕೊಂಡು ಫಸ್ಟ್ ಎರಡರಿಂದ ಲೂಪ್ನ ಕ್ರೋಷೆಟ್ನ ತೊಗೊಂಡು ಹೋಗಬೇಕು ಮತ್ತು ಎರಡು ಲೂಪ್ಗಳಿದೆಯಲ್ಲ ಸೊ ಮತ್ತೆ ದಾರಿನ ಸುತ್ತಕೊಂಡು ಬಾಕಿ ಎರಡು ಲೂಪ್ಗಳಿಂದ ಹೊರಗಡೆ ಬರಬೇಕು ಸೊ ಇದೇ ರೀತಿ ನೀವು ಮಾಡ್ತಾ ಹೋಗಬೇಕು ಸೊ ನೀವಿಲ್ಲಿ ನೋಡಿದ್ರೆ ಇಲ್ಲಿ ನೋಡಿ ರೋ ಥರ ಬರೆದಿದೆ ಸೊ ಇದು ಕೆಲವೊಂದು ಪ್ರಾಜೆಕ್ಟ್ಸಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಸ್ಟಿಚ್ ಮಾಡೋದು ಸೊ ನಿಮಗೆ ನನ್ನ ಟ್ಯುಟೋರಿಯಲ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು